ನಿಮ್ಮ ಆರ್ಥಿಕ ಸಂಕಷ್ಟವನ್ನು ಮುಚ್ಚಾಕೊಳ್ಳೋ ನಿಟ್ಟಿನಲ್ಲಿ ಪದೇ ಪದೇ ಇವತ್ತು ಕೇಂದ್ರದ ಮೇಲೆ ಗೂಬೆ ಕೂರಿಸ್ತಕ್ಕಂಥದ್ದು. ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಪ್ರಧಾನಮಂತ್ರಿಗಳು ದಯವಿಟ್ಟು ನಮಗೆ ಈಗಲೇ ನಾನು ಬಿಡುಗಡೆ ಮಾಡಿ, ನಮಗೆ ಆಗ್ತಾ ಇಲ್ಲ ಅಂತೇಳಿ ಮಾನ್ಯ ಪ್ರಧಾನಮಂತ್ರಿ ಕೇಳ್ಕೊಳ್ಳಿ. ನೀವು ಈ ರೀತಿ ರಾಜಕಾರಣ ಮಾಡಿಕೊಂಡು ಈ ರೀತಿ ಮಾಡ್ಕೊಂಡಿದ್ರೆ ಇದು ನೀವು ಎಲ್ಲೊಂದು ಕಡೆ ರಾಜ್ಯದ ರೈತರಿಗೆ ಮಾಡ್ತಾ ಇರ್ತಕ್ಕಂಥ ಅನ್ಯಾಯ ಇದು. ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ಕೇವಲ ನಾಟಕ ಅಷ್ಟೇ. ರಾಜ್ಯದಲ್ಲಿ ಅಧಿಕಾರದಲ್ಲಿ ತಾವು ನೈದೇರಿ, 136 ಶಾಸಕರೊಂದಿಗೆ ಸ್ಪಷ್ಟ ಬಹುಮತದೊಂದಿಗೆ ರಾಜ್ಯದಲ್ಲಿ ಅಧಿಕಾರ ನೀವು ನಡೆಸ್ತಾ ಇದ್ದೀರಿ. ನಿಮ್ಮ ಆರ್ಥಿಕ ಸಂಕಷ್ಟವನ್ನು ಮುಚ್ಚಾಕೊಳ್ಳೋ ನಿಟ್ಟಿನಲ್ಲಿ ಪದೇ ಪದೇ ಇವತ್ತು ಕೇಂದ್ರದ ಮೇಲೆ ಗೂಬೆ ಕೂರಿಸ್ತಕ್ಕಂಥದ್ದು. ನಾವು ಕೂಡ ಹಲವಾರು ಬಾರಿ ಹೇಳಿದ್ದೇವೆ, ಹಿಂದೆ BJP ಸರ್ಕಾರ ಇದ್ದಾಗ ಬರಗಾಲದ ಸಂದರ್ಭದಲ್ಲಿ ಹೇಗೆ ನಡ್ಕೊಂಡಿದೆ, UPA ಸರ್ಕಾರ 10 ವರ್ಷಗಳಲ್ಲಿ ರಾಜ್ಯಕ್ಕೆ ಏನು ಕೊಡುಗೆನ ಕೊಟ್ಟಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಕಾರ್ಯಕಾಲದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಎಷ್ಟು ಅನುದಾನ ಬಂದಿದೆ, ನಾನು ಮೊನ್ನೆನೂ ಕೂಡ ಅದನ್ನು ಉಲ್ಲೇಖ ಮಾಡಿದ್ದೇನೆ ಹುಬ್ಳಿನಲ್ಲಿ. ಒಟ್ಟು UPA ಸರ್ಕಾರದ ಅವಧಿಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಬಂದಿರತಕ್ಕಂಥದ್ದು 65,000 ಕೋಟಿ 10 ವರ್ಷಗಳಲ್ಲಿ. ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಜಿಯವರು ದೇಶದ ಪ್ರಧಾನಮಂತ್ರಿ ಆದಮೇಲೆ 2014 2023ರವರೆಗೆ ಸುಮಾರು 286,000 ಕೋಟಿ ಅನುದಾನವನ್ನು ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಇಷ್ಟದರ ನಡುವೆನೂ ಸಹ ಹಣಕಾಸಿನ ನಿರ್ವಹಣೆಯಲ್ಲಿ ಸಂಪೂರ್ಣವಾಗಿ ವಿಫಲರಾಗಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಬರಗಾಲದ ಪರಿಸ್ಥಿತಿಯನ್ನು ಸರಿಯಾಗಿ ಎದುರಿಸೋಕ್ಕಾಗದೇ ಇರತಕ್ಕಂಥ, ಪರಿಹಾರನ ಕೊಡದೇ ಇರತಕ್ಕಂಥ ರಾಜ್ಯ ಸರ್ಕಾರ ಈ ರೀತಿ ನಾಟಕ ಮಾಡ್ತಾ ಇರ್ತಕ್ಕಂಥದ್ದು ಕೆಲವೊಂದು ಇದನ್ನು ರಾಜಕೀಯವಾಗಿ ಬಳಸ್ಕೊಂಡು ಕೇಂದ್ರ ಸರ್ಕಾರ ಮೇಲೆ ಗೂಬೆ ಕೊರಿಸ್ತಕ್ಕಂಥದ್ದು ಈ ರಾಜ್ಯ ಸರ್ಕಾರಕ್ಕೆ ಶೋಭೆ ತರ್ತಕ್ಕಂಥದ್ದೆಲ್ಲ. ನೀವೇನಾದರೂ ಕೂಡ ಒಂದು ಪ್ರಾಮಾಣಿಕತೆ ಇದ್ದರೆ, ರಾಜ್ಯದ ರೈತರ ಬಗ್ಗೆ ಒಂದು ಕಾಳಜಿ ಇದ್ದರೆ, 500ಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ಇದ್ರ ನಡುವೆನೂ ಸಹ ನಿಮ್ಗೆ ಇನ್ನೂ ಕೂಡ ಸರ್ಕಾರಕ್ಕೆ ಮತ್ತು ರೈತರ ಸಂಕಷ್ಟಕ್ಕೆ ಇನ್ನೂ ಕೂಡ ಸ್ಪಂದನೆ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಇದು ನಾಚಿಕೆಗೇಡಿನ ಸಂಗತಿ. ಇದು ನಾನು ನೇರವಾಗಿ ಮಾತನ್ನು ಹೇಳ್ತೇನೆ. ಮೊದಲು ರೈತರ ಏನು ಸಂಕಷ್ಟ ಇದ್ದಾರೆ ಪರಿಹಾರನ ನೀಡಿ ಆಮೇಲೆ ಕೇಂದ್ರದಿಂದ ಏನು ಬರಬೇಕು NDRF ನಾಮ ಪ್ರಕಾರ ಕೇಂದ್ರ ಸರ್ಕಾರದಿಂದ ಬಂದೇ ಬರ್ತದೆ, ಇಲ್ಲ ಬಹಿರಂಗವಾಗಿ ಹೇಳಿ ನಮಗೆ ಸರ್ಕಾರ ನಡೆಸೋಕ್ಕಾಗ್ತಾ ಇಲ್ಲ, ನಮ್ಮ ಗ್ಯಾರಂಟಿಗಳಿಂದ ಇವತ್ತು ನಾವು ಆರ್ಥಿಕ ನಿರ್ವಹಣೆಯಲ್ಲಿ ನಾವು ವಿಫಲರಾಗಿದ್ದೇವೆ, ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಮಾನ್ಯ ಪ್ರಧಾನಮಂತ್ರಿಗಳು ದಯವಿಟ್ಟು ನಮಗೆ ಈಗಲೇ ನಾನು ಬಿಡುಗಡೆ ಮಾಡಿ, ನಮಗೆ ಆಗ್ತಾ ಇಲ್ಲ ಅಂತೇಳಿ ಮಾನ್ಯ ಪ್ರಧಾನಮಂತ್ರಿ ಕೇಳ್ಕೊಳ್ಳಿ. ನೀವು ಈ ರೀತಿ ರಾಜಕಾರಣ ಮಾಡಿಕೊಂಡು ಈ ರೀತಿ ಮಾಡ್ಕೊಂಡಿದ್ದರೆ ಇದು ನೀವು ಎಲ್ಲೊಂದು ಕಡೆ ರಾಜ್ಯದ ರೈತರಿಗೆ ಮಾಡ್ತಾ ಇರ್ತಕ್ಕಂಥ ಅನ್ಯಾಯ. ಇದು ಅಕ್ಷಮ್ಯ ಅಪರಾಧ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು. ಇದೆಲ್ಲದಕ್ಕೂ ಕೂಡ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ಉತ್ತರವನ್ನು ರಾಜ್ಯದ ಮತದಾರರು ನೀಡ್ತಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.